ಎಲ್ರಿಗೂ ನಮಸ್ಕಾರ, ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಕ್ಷಿಣ ರೈಲ್ವೆಯಲ್ಲಿ ಒಂದು ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಸೌತರ್ನ್ ರೈಲ್ವೆಯ ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಸೌತರ್ನ್ ರೈಲ್ವೇಸ್ ಅಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ಗಳ ಅವಶ್ಯಕತೆ ಇದೆ. 191 ಜನ ಪ್ಯಾರಾಮೆಡಿಕಲ್ ಸ್ಟಾಫ್ಗಳನ್ನು ಟೆಂಪ್ರವರಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಮತ್ತು ವಿದ್ಯಾರ್ಹತೆಯನ್ನು ಹೊಂದಿದ್ರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಹುದ್ದೆ ಹೆಸರು ಪ್ಯಾರಾಮೆಡಿಕಲ್ ಸ್ಟಾಫ್. 191 ಹುದ್ದೆಗಳಿದೆ. ಉದ್ಯೋಗ ಸ್ಥಳ ಪ್ರೆಸೆಂಟ್ ಇರತಕ್ಕಂಥದ್ದು ಚೆನ್ನೈ, ತಮಿಳುನಾಡು. ವಿದ್ಯಾರ್ಹತೆ ಜನರಲ್ ನರ್ಸಿಂಗ್ ಇರಬೇಕು, BSc ಡಿಗ್ರಿ ಇರಬೇಕು, 10+2 ಇದ್ರೂ ನಡೀತದೆ. ಡಿಪ್ಲೊಮೊ ಇದನ್ನು ನೀವು ಹೆಂಗೆ ನೋಡ್ಕೋಬೇಕಾಗತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಕೊಟ್ಟಿರ್ತೇನೆ, ಅಲ್ಲೋಗಿ ನೀವು ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಂಡ ಮೇಲೆ ಆಯಾ ಹುದ್ದೆಗಳ ಮುಂದೆ ವಿದ್ಯಾರ್ಹತೆ ಇರ್ತದೆ, ಯಾವ್ಯಾವ್ದಕ್ಕೆ ಯಾವ್ದು ಬೇಕು ಅಂತ. ಆ ವಿದ್ಯಾರ್ಹತೆ ಸ್ಪೆಸಿಫಿಕ್ ಆಗಿದ್ರೆ ನೀವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ವಯೋಮಿತಿ April 1, 2021ಕ್ಕೆ ಅನ್ವಯ ಆಗುವಂತೆ ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 40 ವಯೋಮಿತಿಯ ಒಳಗಡೆ ಇರಬೇಕಾಗತ್ತೆ. ಮತ್ತು ಅಭ್ಯರ್ಥಿಗಳಿಗೆ ನೇಮಕಾತಿಗೆ ಅನುಸಾರವಾಗಿ, ನಿಯಮಾವಳಿಗೆ ಅನುಸಾರವಾಗಿ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಲಾಗಿದೆ. ವಿವಿಧ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 29,000 ರಿಂದ 45,000 ತನಕ ವೇತನವನ್ನು ಕೊಡಲಾಗ್ತದೆ. ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿರೋದಿಲ್ಲ, ಸ್ಪಷ್ಟವಾಗಿ ಎಲ್ಲೂ ನಿಗದಿಪಡಿಸಿಲ್ಲ ಇಷ್ಟೇ ಅರ್ಜಿ ಶುಲ್ಕ ಅಂತ. ನೀವು ಫಾರ್ಮ್ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದಾಗ ಅವ್ರು ಏನು ಕೇಳ್ತಾರೋ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಕಾಂಟ್ರಾಕ್ಟ್ ಆಧಾರದ ಮೇಲೆ ಪ್ಯಾರಾಮೆಡಿಕಲ್ ಸ್ಟಾಫ್ನ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಸೆಪ್ಟೆಂಬರ್ ತನಕ ಇರ್ತದೆ, ತದನಂತರನೂ ಕಂಟಿನ್ಯೂ ಮಾಡ್ಬೋದು. ಫುಲ್ ಆಗಿ ಈಗ ಕಂಟಿನ್ಯೂ ಮಾಡ್ಬೋದಾಗಿರ್ತದೆ. ಕಾಂಟ್ರಾಕ್ಟ್ ಆಧಾರದ ಮೇಲೆ ನಿಮ್ಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅವರು ಅಲ್ಲಿ ತಿಳಿಸ್ಕೊಡ್ತಾರೆ. ಆಯ್ಕೆ ವಿಧಾನ, ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಆನ್ಲೈನ್ನಲ್ಲಿ. ಫಾರ್ಮ್ ಫಿಲ್ ಮಾಡಿದ ಮೇಲೆ ವೈದ್ಯಕೀಯ ಪರೀಕ್ಷೆ ಮತ್ತು ನೇರ ಸಂದರ್ಶನದ ಮೂಲಕ ನಿಮ್ಮನ್ನು ನೇರವಾಗಿ ಆಯ್ಕೆ ಮಾಡ್ಕೋತಾರೆ. ಪ್ರಮುಖ ದಿನಾಂಕ 24/2021, ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ 30/3/2021. ಹೆಚ್ಚಿನ ಮಾಹಿತಿಗೆ ಅಧಿಕೃತವಾದಂಥ ವೆಬ್ಸೈಟ್ಗೆ ಏನಾದರೂ ಭೇಟಿ ಕೊಡಬೇಕು ಮತ್ತು ಮಾಹಿತಿಗಳನ್ನು ಪಡ್ಕೋಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಫಸ್ಟ್ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಅಲ್ಲಿ ಸಂಪೂರ್ಣವಾದಂಥ ಡೀಟೇಲ್ಸ್ ಕೊಟ್ಟಿದ್ದೀನಿ, ಯಾವ್ಯಾವ ಹುದ್ದೆಗಳಿಗೆ ಯಾವ ವಿದ್ಯಾರ್ಹತೆ ಇರಬೇಕು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರೆಲ್ಲ ಮಾಹಿತಿ ಇದೆ. ಆಸಕ್ತ ಅಭ್ಯರ್ಥಿಗಳು ಪ್ಯಾರಾಮೆಡಿಕಲ್ ಸ್ಟಾಫ್ಗೆ ಅರ್ಜಿ ಸಲ್ಲಿಸುವಂಥ ಆಸಕ್ತ ಅಭ್ಯರ್ಥಿಗಳು ಮತ್ತು ಅರ್ಹ ಅಭ್ಯರ್ಥಿಗಳು ತಪ್ಪದೇ ಅರ್ಜಿಗಳನ್ನು ಸಲ್ಲಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸುಮ್ಮನೆ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋ ಒಂದು, ಎಲ್ಲರಿಗೂ ಧನ್ಯವಾದಗಳು.